गुड मॉर्निंग फ्रेंड्स, कनक एंटरटेनमेंट चैनल के सुस्वागत। इवत्तु बंदिदेने बारकूर कड़े। बारकूर बस स्टैंड हत्रने सोमनाथेश्वर एंब ओंदु देवस्थान उंटु। बारकूरल्लि सरिसुमारु 365 देवस्थानगळु उंटु। बट 365 देवस्थान बग्गे मोस्टली ग्रामस्थरिगे गोत्तिरुत्तदे, टूरिस्टगळिगे गोत्तिरुवुदिल्ल। सो ऊरिनवर हत्र केळि ई देवस्थान कडे बंदिदेने। ದೇವಸ್ಥಾನಕ್ಕೆ ಬಂದಾಗ ದೇವಸ್ಥಾನದ ಬಾಗಿಲು ಬಂದ್ ಮಾಡಿಟ್ಟಿದ್ರು. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ದೇವಸ್ಥಾನದ ಬಾಗಿಲು ನಾನೇ ತೆಗೆದು ಒಳಗೆ ಹೋಗ್ತಿರೋದು. ದೇವಸ್ಥಾನದ ಪಕ್ಕದ ಮನೆಯಲ್ಲಿ ದೇವಸ್ಥಾನ ನೋಡ್ಕೊಳ್ಳೋರು ಇದ್ರು. ಆ್ಯಕ್ಚುಲಿ ಅವ್ರ ಹತ್ರ ಪರ್ಮಿಷನ್ ಕೇಳಿಯೇ ದೇವಸ್ಥಾನ ಒಳಗೆ ಹೋಗ್ತಾ ಇರೋದು. ಒಳ್ಳೆ ಅರ್ಚಕರ ಫೀಲಿಂಗ್ ಬಂತಪ್ಪ ನನಗೆ. ದೇವಸ್ಥಾನದ ಬಾಗಿಲು ತೆಗೆದು ನಾನೇ ಒಳಗೆ ಹೋದೆ. ಇಂತಹ ದೇವಸ್ಥಾನದ ಪ್ರಶಾಂತತೆಯನ್ನು ವರ್ಣಿಸಲಿಕ್ಕಾಗುವುದಿಲ್ಲ. ಬಾರ್ಕೂರಲ್ಲಿ ಆಲ್ಮೋಸ್ಟ್ 365 ದೇವಸ್ಥಾನಗಳು ಅಂತ ನನಗೆ ಅನಿಸುತ್ತೆ. ಆಶ್ಚರ್ಯ ಅಲ್ಲ, ಅಷ್ಟು ಸಣ್ಣ ಹಳ್ಳಿಯಲ್ಲಿ ದೇವಸ್ಥಾನ. ಇದೆಲ್ಲ ತುಂಬ ಪ್ರಾಚೀನ ದೇವಸ್ಥಾನಗಳು ನನಗೆ ಆಗ್ತದೆ. ಇಷ್ಟು ಹೆಚ್ಚಂತ ಗೊತ್ತಿಲ್ಲ. ಬಟ್ ದೇವಸ್ಥಾನ ಹಳೆ ಆದಷ್ಟು ಅದರದ್ದು ಶಕ್ತಿ ಅವರ ಭಾರಿ ಚಂದ, ಭಾರಿ ಪವರ್ಫುಲ್. ಸ್ವಲ್ಪ ಜಾಸ್ತದ ಮಳೆಗಾಲ ಅಂತ ಮಾಡುವಾಗಿಲ್ಲ. ಇಲ್ಲಿ ಬಾರ್ಕೂರಲ್ಲಿ ಇಂಥದ್ದು ಎಷ್ಟೋ ದೇವಸ್ಥಾನ ನಾವೇ ಬಾಗಿಲ್ ತೆಗೆದು ಹೋಗುವ ಪರಿಸ್ಥಿತಿಯಲ್ಲಿ ಉಂಟಾಗುತ್ತೆ. ಜೀರ್ಣೋದ್ಧಾರ ಆಗಿಲ್ಲ. ಬಟ್ ನೀವೇ ಒಮ್ಮೆ ಗೆಸ್ ಇಮ್ಯಾಜಿನ್ ಮಾಡಿ, ನೀವು ಸಣ್ಣದಿರಬೇಕಾದ್ರೆ ಇಂಥ ದೇವಸ್ಥಾನಗಳಿಗೆ ಬರ್ತಾ ಇದ್ರೆ ಹಾಗಂತ. ಈಗ ಟೈಲ್ಸ್ ಜೀನ್ಸ್ ಹಾಕಿದ ದೇವಸ್ಥಾನ ಹೋಗ್ಬೇಕಾದ್ರೆ ನಿಜ ಹೇಳ್ತೀನಿ, ಇಷ್ಟು ದೊಡ್ಡ ರಕ್ಷಣೆ ಹುಂಡಿ ನೋಡಿಯೇ ಮೂಡಾಫ್ ಹಾಕ್ತದೆ ಹಾಗಂತ. ಮತ್ತೊಂದು ದೊಡ್ಡ ಲಿಸ್ಟ್ ಸೇವೆಗಳು ಹಾಗಂತ, ಸೇವೆ ಮಾಡಿಲ್ಲ ಅಂದರೆ ಪಾಪ ಬರೋ ಪರಿಸ್ಥಿತಿಯಲ್ಲಿ ಮಾಡಿಬಿಡ್ತಾರೆ. ಬ್ಯೂಟಿಫುಲ್ ಆಂಬಿಯನ್ಸ್, ಯಾರೂ ಇಲ್ಲ, ನಾನೇ ಬಾಗಿಲು ತೆಗೆದು. ಆ್ಯಕ್ಚುಲಿ ನನ್ನ ಲೈಫಲ್ಲಿ ಫಸ್ಟ್ ದೇವಸ್ಥಾನ ನಾನು ಆ್ಯಕ್ಚುಲಿ ನಾನೇ ಬಾಗಿಲು ತೆಗೆದು ಹೋಗಿದ್ದು. ಬಾಗಿಲು ತೆಗೆಯೋ ಮುಂಚೆ ಪರ್ಮಿಷನ್ ಕೇಳಿದ್ದೇನೆ ಪಕ್ಕದ ಮನೆಯವ್ರ ಹತ್ರ, ಸ್ವಲ್ಪ ನಾನು ಬೈಗಲ್ ಹಾಕ್ತೇನೆ. ಇದು ದೊಡ್ಡ ಗಂಟೆ. ದೇವರಿಗೆ ಪೂಜೆ ಅಂತ ಸೇವೆ ಅಂತ ಏನೋ ಕೊಡ್ಲಿಕ್ಕಂತಿದ್ರೆ ಇದವರ ನಂಬರ್ ಹಾಗಂತೇಳಿ ಕಾಲ್ ಮಾಡಿ ಮಾಡಿಸ್ಕೊಳ್ಬೋದು ಹಾಗಂತೇಳಿ. ಇತಿಹಾಸ ಬಗ್ಗೆ ನಂಗೆ ಗೊತ್ತಿಲ್ಲ, ಬಟ್ ಬಾರ್ಕೂರಲ್ಲಿ ಆಲ್ಮೋಸ್ಟ್ 365 ದೇವಸ್ಥಾನ ಇದೆ. ಅದರಲ್ಲಿ ಕೆಲವು ದೇವಸ್ಥಾನ ಅಂದರೆ ಕೆಲವು ದೇವಸ್ಥಾನ ಜೀರ್ಣೋದ್ಧಾರ ಆಗಲಿಲ್ಲ ಇನ್ನು ಹಾಗಂತೇಳಿ. ನನಗೆ ಜೀರ್ಣೋದ್ಧಾರ ಆಗದ ದೇವಸ್ಥಾನಗಳೇ ಟು ವೆರಿ ಫ್ರ್ಯಾಂಕ್ ಭಾರಿ ಇಷ್ಟ. ನಾನು ಸಣ್ಣದಿರಬೇಕಾದ್ರೆ ಇಂಥ ದೇವಸ್ಥಾನಗಳಿಗೆ ಹೋಗ್ತಿದ್ದೆ ಹಾಗಂತೇಳಿ, ಆಗ 2 ರೂಪಾಯಿಗೆ ಆರತಿ. ಈಗ ಕಮರ್ಷಿಯಲ್ ದೇವಸ್ಥಾನ ನೋಡ್ಲಿಕ್ಕೆ ಹೋದರೆ ಆಗ ಆರತಿಯಲ್ಲಿ ಇಷ್ಟೇ ಜಾಸ್ತಿ ಉಂಟು. ಆ್ಯಕ್ಚುಲಿ ಸೇವೆ ಕೌಂಟರ್ ಅಂತೆ, ಲಡ್ಡು ಕೌಂಟರ್ ಅಂತೇಳಿ, ತಿನ್ಲಿಕ್ಕೆ ಹೋಗುದಾ ಪಿಕ್ನಿಕ್ ಮಾಡ್ಲಿಕ್ಕೆ ಹೋಗುದಾ ಗೊತ್ತಾಗೋದಿಲ್ಲಪ್ಪ ಜನರಿಗೆ ದೇವಸ್ಥಾನಕ್ಕೆ ಹಾಗಂತೇಳಿ. ಸೊ ಯಾವತ್ತಾದರೂ ಬಾರ್ಕೂರ್ ಬಸ್ ಸ್ಟ್ಯಾಂಡಿಗೆ ಬಂದರೆ ಸೋಮನಾಥೇಶ್ವರ ದೇವಸ್ಥಾನ ಅಂತೇಳಿ, ಮೋಸ್ಟ್ ಪ್ರಾಬ್ಲಿ ನಿಮಗೆ ಬಾಗಿಲು ತೆಗೆದು ಹೋಗೋ ಪರಿಸ್ಥಿತಿ ಇರ್ಬೋದು. ಬಟ್ ಒಮ್ಮೆ ಬಂದು ವಿಸಿಟ್ ಮಾಡಿ ಹಾಗಂತೇಳಿ. ಬ್ಯೂಟಿಫುಲ್ ವೈಬ್ಸ್. ಪೂಜೆನೇ ಮಾಡಿಸ್ಕೊಳ್ಬೇಕಿದ್ರೆ ಬಟರ್ ನಂಬರ್ ಉಂಟು ಹಾಗಂತೇಳಿ, ಅವ್ರಿಗೆ ಕಾಲ್ ಮಾಡಿ ಪೂಜೆ ಮಾಡಿಸ್ಕೊಳ್ಳಿ ಹಾಗಂತೇಳಿ. ಕಲ್ಲುಗಿಲ್ಲ ನೋಡಿ, ಸ್ಟ್ರಕ್ಚರ್ ನೋಡಿ ಹಾಗಂತೇಳಿ, 1000 ಗಟ್ಟಲೆ ವರ್ಷ ಹಳೆಯದು ಹಾಗೇ ಉಂಟು. ಅಯ್ಯಪ್ಪ, ನಡಿಲಿಕ್ಕೆ ಒಂದು ಸ್ವಲ್ಪ ಕಷ್ಟ. ನೀರು ತುಂಬಿದೆ, ಮಳೆಯಲ್ಲಿ ನೀರೆಲ್ಲ ಆಡು ಸ್ವಲ್ಪ ಭಾರಿ ಇಷ್ಟ ನನಗೆ. ಆ್ಯಕ್ಚುಲಿ ನೋಡಿ, ಇದು ಸಹ ಕಲ್ಲೇ, ಇದು ಸಹ ಕಲ್ಲು, ಫುಲ್ಲು ಕಲ್ಲು. ದಕ್ಷಿಣೆ ಅಥವಾ ಮೋಸ್ಟ್ಲಿ ಕಾಂಟ್ರಿಬ್ಯೂಷನ್ ಬರ್ತಿಲ್ಲ, ಅದಕ್ಕೆ ಸ್ವಲ್ಪ ಪಾಳುಬಿದ್ದ ಸಿಚುವೇಷನಲ್ಲಿ ಉಂಟು. ಬಟ್ ಊರಿನವರಿಗೆ, ಆ ಊರಿನವರಿಗೆ ಆ ದೇವಸ್ಥಾನದ ಮಹತ್ವ ಗೊತ್ತಿರ್ತದೆ ಆ್ಯಕ್ಚುಲಿ ಹಾಗಂತೆ. ಊರಿನವ್ರು ಬರ್ತಾರೆ,
ಟೂರಿಸ್ಟ್ ಬರೋದಿಲ್ಲ ಮೋಸ್ಟ್ಲಿ. ಟೂರಿಸ್ಟ್ ಬಂದರೆ ಅದೇ ಆರತಿ ಕೌಂಟ್ರ್, ಸೇವೆ ಕೌಂಟ್ರ್, ಲಡ್ಡು ಕೌಂಟ್ರ್, ಇದು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ ಅವ್ರಿಗೆ. ಇದೇನೋ ಉಂಟು, ಈಚೆ ಸೈಡ್ ಹೋಗ್ಲಿಕ್ಕೆ ಅಂತ ಇರಬೇಕು ಮೋಸ್ಟ್ಲಿ. ಹ್ಞೂ, ನಾಗನ ಕಲ್ಲು ಅಲ್ಲಿ ಕಾಣ್ತದೆ ಹಾಗಂತೇಳಿ. ಒಳ್ಳೆಯಲ್ವಾ, ಬ್ಯೂಟಿಫುಲ್ ಇಲ್ವಾ ಅಮ್ಮ? ಸೊ ಫ್ರೆಂಡ್ಸ್, ಹೇಗನ್ನಿಸ್ತು ಈ ದೇವಸ್ಥಾನ ಹಾಗಂತೇಳಿ? ಯುನೀಕ್ ಇಲ್ವಾ? ಶಾಂತಿ. ಯಾವತ್ತಾದರೂ ಮಳೆಯ ಟೈಮಲ್ಲಿ ದೇವಸ್ಥಾನಕ್ಕೆ ಬನ್ನಿ, ಜನ ಇರುವುದಿಲ್ಲ. ಈ ಇವತ್ತು ಬಂದ ದೇವಸ್ಥಾನಕ್ಕೆ ಅರ್ಚಕರು ಇಲ್ಲ ಹಾಗಂತೇಳಿ, ಪಕ್ಕದ ಮನೆಯವರ ಹತ್ರ ಪರ್ಮಿಷನ್ ಕೇಳಿ ಬಂದಿದೆ ಆ್ಯಕ್ಚುಲಿ. ಇಂಥ ಹಳೆ ಟೆಂಪಲ್ ಇದು, ವೈಬ್ರೇಷನ್ಸ್ ಇದೆಲ್ಲ ಬ್ಯೂಟಿಫುಲ್ ಅಂದರೆ ಎಂತ ಹೇಳೋದು, ಮಾತಾಡಲಿಕ್ಕಿಲ್ಲ. ನಡಿಬೇಕಾದ್ರೆ ಸ್ವಲ್ಪ ಜಾಗ್ರತೆ ವಹಿಸ್ಬೇಕು, ಯಾಕಂದರೆ ಪಾಚಿ ಇದೆ ಸ್ವಲ್ಪ. ಇಲ್ಲಿ ಆಟೋಮ್ಯಾಟಿಕ್ ಸ್ಲೋ ಸುತ್ತೆ ದೇವಸ್ಥಾನ ಕೊಡಬೇಕಾಗ್ತದೆ, ಯಾಕಂದರೆ ಕಲ್ಲ ಮೇಲೆ ಪಾಚಿ ಭಾರಿ ಉಂಟು ಹಾಗಂತ ಹೇಳಿ. ಕೇ ಪುನಃ ದೇವಸ್ಥಾನದ ಬಾಗಿಲು ಬಂದು ಮಾಡಿ ಹೋಗ್ಬೇಕು. ಇದೊಂದು ಎಷ್ಟು ವರ್ಷ ಹಳೆ ಸರ್ ಈ ದೇವಸ್ಥಾನ ಅಂದಾಜು? ಸ್ವಲ್ಪ ಕಾಳು ಬಿದ್ದ ಈಗ ಇಂಪ್ರೂವ್ಮೆಂಟ್ ಮಾಡಿದ್ರು, ಕಾಳು ಬಿದ್ದಿದ್ದು ಇಂಪ್ರೂವ್ಮೆಂಟ್ ಆಗಿದೆ. ಓಕೆ, ಯಾವ ಇದು ದೇವರ? ಸೋಮನಾಥ. ಸೋಮನಾಥ ಶಿವರ. ಅರ್ಚಕರು ಕರೆದ್ರೆ ಮಾತ್ರ ಬರೋದು ಅಲ್ಲ, ಬರ್ತಾರೆ. ಈಗ ಒಂದು ಬೆಳಿಗ್ಗೆ ಒಂದು ಪೂಜೆ ಮಾಡಿ ಹೋದ್ರೇನು ಇಲ್ಲ, ಮತ್ತೆ ಈಗ ಬರ್ತಾರೆ ಒಂದು 9 ಗಂಟೆ. ಥ್ಯಾಂಕ್ ಯು ಸರ್. ಸೊ ನೋಡ್ಲಿಕ್ಕೆ ಹೋದರೆ ಇವತ್ತೊಂದು ಒಳ್ಳೆ ಓವರ್ಆಲ್ ಟೆಂಪಲ್ ಎಕ್ಸ್ಪೀರಿಯೆನ್ಸ್. ದೇವರು ಮತ್ತು ಭಕ್ತ, ಭಟ್ರಿಲ್ಲ, ಅರ್ಚಕರಿಲ್ಲ, ಸೇವೆ ಇಲ್ಲ, ಕೌಂಟ್ರ್ ಇಲ್ಲ, ಲಡ್ಡು ಇಲ್ಲ, ಏನೂ ಇಲ್ಲ ಆ್ಯಕ್ಚುಲಿ. ಸೊ ನೀವು ಬಾರ್ಕೂರಿಗೆ ಬಂದರೆ ಈ ಟೆಂಪಲಿಗೆ ಒಮ್ಮೆ ವಿಸಿಟ್ ಮಾಡಿದ್ರೆ ವೈಬ್ಸ್ನ ಎಂಜಾಯ್ ಮಾಡಿ. ಸೊ ನಾಳೆ ಸಿಗುವ ಫ್ರೆಂಡ್ಸ್ ಇನ್ನೊಂದು ಕಥೆಯೊಂದಿಗೆ ಇನ್ನೊಂದು ಜಾಗದಲ್ಲಿ. ಟಿಲ್ ದೆನ್ ಟೇಕ್ ಕೇರ್.